ಟಿವಿಗೆ ಸ್ವಾಗತ. ಈಗ ನಾನು ಮೈಸೂರು ಪಾಕ್ ಹೆಂಗೆ ಮನೇಲೇ ಮಾಡ್ಕೊಬೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಳ್ಳಿ. ಒಂದು ಕಪ್ ಕಡಲೆ ಹಿಟ್ಟು, ನೀರು, ತುಪ್ಪ, ಎಣ್ಣೆ ಮತ್ತು ಸಕ್ಕರೆ. ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡ್ರೆ ಅದಕ್ಕೆ ಒಂದೂವರೆ ಕಪ್ ಅಷ್ಟು ಸಕ್ಕರೆ ತೊಗೊಬೇಕು. ಒಂದು ಕಪ್ ತುಪ್ಪ, ಒಂದು ಕಪ್ ಎಣ್ಣೆ ಮತ್ತು ಸಕ್ಕರೆ ಅರ್ಧದಷ್ಟು ನೀರು. ಇಷ್ಟು ಯೂಸ್ ಮಾಡಿಕೊಂಡು ಹೇಗೆ ಸಿಂಪಲಾಗಿ ಮಾಡ್ಕೊಬೋದು ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ ಫ್ರೆಂಡ್ಸ್. ಫಸ್ಟು ಸ್ಟೌವ್ ಹಚ್ಕೊಳ್ಳಿ. ಅದಕ್ಕೆ ಒಂದೂವರೆ ಕಪ್ ಸಕ್ಕರೆ ತೊಗೊಂಡ್ರೆ ಅದೇ ಹೇಳ್ತೀನಿ, ಮುಕ್ಕಾಲು ಕಪ್ ನೀರು ತೊಗೊಳ್ಳಿ. ಉರಿ ಕಮ್ಮಿ ಕೊಟ್ಟು ಅದು ಒಂದು ಪಾಕ ಬರೋವರೆಗೂ ನೋಡ್ಕೊತಾ ಇರಬೇಕು. ಉರಿ ಕಮ್ಮಿನೇ ಇರಲಿ, ಜಾಸ್ತಿ ಮಾಡಿದ್ರೆ ಕಪ್ಪಗಾಗ್ಬಿಡುತ್ತೆ. ಇನ್ನೊಂದು ಕಡೆ ತುಪ್ಪ ಮತ್ತು ಎಣ್ಣೆ ಎರಡೂ ಒಂಚೂರು ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿ ಆದಮೇಲೆ ಅದನ್ನು ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಬಿಡಿ, ಅದೊಂದು ಸ್ವಲ್ಪ ತಣ್ಣಗಾಗಲಿ. ಹಿಂಗೆ ಅಂದ ತಕ್ಷಣ ಒಂದೆಳೆ ಪಾಕ ಬಂದರೆ ಅದು ಬಂದಿದೆ ಅಂತ, ಅದು ಇನ್ನೂ ಬಂದಿಲ್ಲ. ಸೊ ಇನ್ನೊಂದು 2 ನಿಮಿಷ ಹಾಗೆ ಬಿಡಿ ಸ್ಟೋವ್ ಮೇಲೆ. ಈಗ ಒಂದೆಳೆ ಪಾಕ ಬಂದಿದೆ. ನೀವು ಒಂಚೂರು ಒದ್ದೆ ಮಾಡಿಕೊಂಡು ಅದನ್ನ ಹಿಂಗೆ ತೊಗೊಂಡು ಹಿಂಗೆ ಮಾಡಿದಾಗ ಅದು ಒಂದೆಳೆ ಬರಬೇಕು. ಈ ಥರ ಒನ್ ಸ್ಟ್ರಿಂಗ್ ಟು ಸ್ಟ್ರಿಂಗ್ ಅಂತ ಬರುತ್ತೆ. ಒನ್ ಸ್ಟ್ರಿಂಗ್ ಬಂದರೆ ಅದು ಒಂದೆಳೆ ಪಾಕ ಬಂದಿದೆ ಅಂತ. ಇದಾಗಿದ ತಕ್ಷಣ ಇದನ್ನು ಪಕ್ಕಕ್ಕೆ ಸೈಡಲ್ಲಿ ಇಟ್ಕೊಂಬಿಡಿ. ಈಗ ಒಂದು ನಾನ್ ಸ್ಟಿಕ್ ಪ್ಯಾನ್ ಇಲ್ಲಾಂದರೆ ಏನು ಬೇಕೋ ನೀವು ಅದು ತೊಗೊಳ್ಳಿ, ಬಾಂಡ್ಲಿ ಏನಾದರೂ ಸರಿ. ಅದಕ್ಕೆ 1 ಕಪ್ ಕಡಲೆ ಹಿಟ್ಟು ಹಾಕೋತಿದ್ದೀನಿ. ಅದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ತುಪ್ಪ ಮತ್ತು ಎಣ್ಣೆ ಏನು ಬಿಸಿ ಮಾಡಿರ್ತೀವಿ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು, ಈಗ ಒಂಚೂರು ತುಪ್ಪ ಮತ್ತು ಎಣ್ಣೆ ಏನು ಕಾಯಿಸ್ಕೊಂಡಿರ್ತೀರ ಒಂಚೂರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಏನು ಬಿಸಿ ಮಾಡ್ಕೊಂಡಿರ್ತೀರ ಅದನ್ನ. ಅದು ಗಂಟು ಕಟ್ಕೊಳ್ಳದೆ ಇರೋಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ನೀವೇನು ಪಾಕ ಬಿಸಿ ಮಾಡ್ಕೊಂಡಿರ್ತೀರ ಆ ಪಾಕ ಕಮ್ಮಿ ಉರಿಲೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಜಾಸ್ತಿ ಉರಿ ಮಾಡಿಕೊಂಡ್ರೆ ಕಪ್ಪಗಾಗ್ಬಿಡುತ್ತೆ. ಒಂದು ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಮಾಡಿ ಆಮೇಲೆ ತುಪ್ಪ ಮತ್ತು ಎಣ್ಣೆ ಏನು ಬಿಸಿ ಮಾಡ್ಕೊಳ್ತೀರ ಒಂಚೂರು ಚೂರೇ ಆ್ಯಡ್ ಮಾಡಿಕೊಂಡು ನೀವು ಅದು ಬಬಲ್ಸ್ ನೋಡ್ಬೋದಲ್ಲ ಈಗ ಆ ಥರ ಇನ್ನೊಂದು ಸ್ವಲ್ಪ ಬರೋವರೆಗೂ ಬಿಟ್ಟು ಆಮೇಲೆ ಒಂಚೂರು ಚೂರೇ ಎಣ್ಣೆ ಮತ್ತು ತುಪ್ಪ ಏನು ಬಿಸಿ ಮಾಡ್ಕೊಂಡಿರ್ತೀರ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಇವಾಗ ಸಾಫ್ಟಾಗಿ ಮೈಸೂರು ಪಾಕು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಆಗ್ತಿದ್ದಂಗೆ ಒಂಚೂರು ಇನ್ನೇನು ಮಿಕ್ಕಿರುತ್ತೆ ಅದನ್ನೆಲ್ಲ ಆ್ಯಡ್ ಮಾಡಿಬಿಡಿ. ಒಂಚೂರು ಗಟ್ಟಿಯಾಗೋವರೆಗೂ ಒಂದು ಸ್ವಲ್ಪ ಹೊಲೆ ಮೇಲೆ ಇಟ್ಟು ಈ ಥರ ಮಾಡ್ತಾ ಇದ್ದೀವಿ. ಈ ಥರ ತುಪ್ಪ ಎಲ್ಲ ಹೊಂದ್ಕೊಳ್ಳೋವರೆಗೂ ಸ್ಟೋವ್ ಮೇಲೆ ಇಟ್ಕೊಂಡು ಮಾಡ್ಕೋತಾ ರೀ. ಈ ಥರ ಇದು ಯಾವ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಒಂಚೂರು ಒಂದು ಸ್ವಲ್ಪ ಒಂದು ಡ್ರಾಪ್ ತೊಗೊಂಡು ಈ ಥರ ಹಿಂಗೆ ಸೈಡಲ್ಲಿ ಹಾಕಿದ್ರೆ ಈ ಥರ ಅದು ಫ್ಲೋ ಆಗಬಾರ್ದು, ಸ್ಟಿಕ್ ಆಗಬೇಕು, ಆವಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಒಂಚೂರು ಹಿಂಗೆ ಮಿಕ್ಸ್ ಮಾಡ್ತಾ ಇರಿ. ಈಗ ಒಂದು ಹದ ಇಷ್ಟು ಬರೋವರೆಗೂ ನೋಡಿಕೊಂಡು ಒಂಚೂರು ಎಣ್ಣೆ ಮತ್ತು ತುಪ್ಪ ಏನು ಹಾಕಿರ್ತೀವಿ ಅದು ಬಿಟ್ಕೊಳ್ಳೋವರೆಗೂ ಬಿಟ್ಟು ಒಂದು ತಟ್ಟೆಯಲ್ಲಿ ತುಪ್ಪ ಸವ್ರಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ಟೌವ್ ಆಫ್ ಮಾಡಿ ಈ ಥರ ಬಾಂಡ್ಲಿಗೆ ಅಂಟ್ಕೊಬಾರ್ದು, ಅದು ಇಲ್ಲ ಬಾಂಡ್ಲಿಗೆ ಅಂಟ್ಕೊಳ್ತಾ ಇರೋ ಸ್ಟೇಜ್ವರೆಗೂ ನೋಡಿಕೊಂಡು ಆಫ್ ಮಾಡಿ ತುಪ್ಪ ಸವರಿರೋ ತಟ್ಟೆಗೆ ಹಾಕ್ಕೊಳ್ಳಿ. ಈ ಥರ ಒಂದು ತಟ್ಟೆಗೆ ತುಪ್ಪ ಸವರಿರೋ ತಟ್ಟೆಗೆ ಹಾಕ್ಕೊಂಡು ಒಂದು 2 ನಿಮಿಷ ತಣ್ಣಗಾಗೋವರೆಗೂ ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಮೈಸೂರು ಪಾಕ್ ರೆಡಿ ಆಗಿದೆ. ಹೇಗೆ ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ, ಮನೇಲೇ ಮಾಡಿ ತಿನ್ನಿ. ಕೀಪ್ ವಾಚಿಂಗ್ ಫುಡ್ಡಿ ಟಿವಿ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.